ಸಾಮಾನ್ಯ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂತ ಮತ್ತು ಜನರ ಭಾವನೆಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಒಂದು ಕೆಲಸವನ್ನ ಬಿಜೆಪಿ ಪ್ರಾರಂಭ ಮಾಡಿದೆ, ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬಂದಿದೆ, ಇನ್ನು ಮಂತ್ರಿ ಕಾರ್ಡ್ ಯಾರ್ಯಾರಿಗೆ ಗ್ಯಾರಂಟಿ ಅಂತ ಗೊತ್ತಿಲ್ಲ. ಇದೊಂದು ರೀತಿ ಈ ಸರ್ಕಾರ ಡಬಲ್ ಸ್ಟೇರಿಂಗ್ ಸರ್ಕಾರ. ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕಾರಜೋಳ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲ ಸಭೆಗಳಲ್ಲೂ ಕೂಡ ಇದೊಂದು ಸಾಂವಿಧಾನಿಕ ಹುದ್ದೆ ಅಲ್ಲ, ಇದು ಪಾರ್ಟಿಯ ಒಂದು ಘೋಷಣೆ ಮುಖಾಂತರ ಆಗಿರುವಂಥದ್ದು. ಆದರೆ ತಾವು ನೋಡ್ತಾ ಇದ್ದೀರಾ, ಪ್ರತಿ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಮಾತಾಡಕ್ಕೆ ಮುಂಚೆ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮತ್ತೆ ಮುಖ್ಯಮಂತ್ರಿಗಳು ಸ್ವಲ್ಪ ಖಡಕ್ ಆಗಿ ಮಾತಾಡಬೇಕು, ಆ ಥರದ ಪರಿಪಾಠ. ಹೊಸ ಸರ್ಕಾರ ಬಂದಾಗ ಅದೇನು ಹೇಳ್ತಾರಲ್ಲ, ಜೋರ್ ಜೋರ್ ಮಾತುಗಳು ಎಲ್ಲ ಬಂದೇ ಬರ್ತದೆ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಸೈಲೆಂಟು, ಉಪಮುಖ್ಯಮಂತ್ರಿಗಳು ವೈಲೆಂಟು. ಧಮ್ಕಿ, ಅಧಿಕಾರಿಗಳಿಗೆ ಧಮ್ಕಿ, ಪೊಲೀಸರಿಗೆ ಧಮ್ಕಿ, ಹಿಂದೂ ಕಾರ್ಯಕರ್ತರಿಗೆ ಧಮ್ಕಿ, ಸ್ಟೇಷನ್ಗೆಲ್ಲ ಆಗಲೇ ಸರ್ಕ್ಯುಲರ್, ಎಲ್ಲ ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀನಿ, ಈ ಥರದ್ದೆಲ್ಲ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಅವರ ಹಣೆಬರ, ಏನನ್ನ ಮಾಡ್ಕೊಳ್ಳಿ.